Hi, hello, my dear friends. Welcome back to my channel. Ellarigu namaskara. Friends, indu important mahiti. Adu Hyderabad Karnataka sambandhisidante ondu ati pramukhavadanta mahiti intane labhyavagide. Adu yenu annadanna naavu nodudadre Hyderabad Karnataka pradeshada 371J column vishesha sthanamanada niyamada prakara ಅತಿ ಹೆಚ್ಚು ಅಂಕ ಪಡೆದ ಯಾವುದೇ ಪ್ರದೇಶದ ಅಭ್ಯರ್ಥಿಗಳನ್ನು ಮೊದಲು ನಾನ್ ಎಚ್ ಕೆ 20% ಆಯ್ಕೆ ಪಟ್ಟಿಯಲ್ಲಿ ಹಾಕಬೇಕು. ನಂತರ ಅಲ್ಲಿ ಆಗದಿದ್ದವರನ್ನು ಎಚ್ ಕೆ 80% ಆಯ್ಕೆ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಬೇಕು ಅಂತ ಮೂಲ ನಿಯಮ ಇತ್ತು. ಆದರೆ ಇದನ್ನು ಕಾಲಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ತರುವ ಮೂಲಕ ಎಚ್ ಕೆ 371J ಕಾಲಂ ವಿಶೇಷ ಸ್ಥಾನಮಾನವನ್ನೇ ಗೊಂದಲ ಮಾಡಿದರು. ಓಕೆ, ಎಲ್ರಿಗೂ ಗೊತ್ತೇ ಇದೆ 371J ಕಾಲಂ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ಸ್ಥಾನಮಾನವನ್ನು, ವಿಶೇಷ ಸ್ಥಾನಮಾನವನ್ನು ಒದಗಿಸಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ವಿಧಿ, ಸಂವಿಧಾನದ ವಿಧಿ ಇದಾಗಿದೆ. ಆದರೆ 371 ಕಾಲಂ ವಿಶೇಷ ಸ್ಥಾನಮಾನವನ್ನು ಸಮರ್ಪಕವಾಗಿ ಜಾರಿಗೆ ತರದೆ ಅದನ್ನು ದಾರಿ ತಪ್ಪಿಸಿದ ಈ ಸರ್ಕಾರಕ್ಕೆ ಯುವಕರು ಟ್ವಿಟರ್ ಮೂಲಕ ಚೆನ್ನಾಗಿ ಚಾಟಿ ಬೀಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಮಾಹಿತಿ ಲಭ್ಯವಾಗುತ್ತದೆ. ಅಂದರೆ ಇದು ಏನಪ್ಪ ಅಂತಂದರೆ, ಈ 371 ಕಾಲಂ ಏನಿದೆ ಅದನ್ನು ಈ ಒಂದು ಉತ್ತರ ಕರ್ನಾಟಕ ಭಾಗದ ಏನಿರಲಿದೆ, ಒಂದು 6-7 ಡಿಸ್ಟ್ರಿಕ್ಟ್ಗಳೇನಿದೆ ಆ ಒಂದು ಡಿಸ್ಟ್ರಿಕ್ಟ್ಗಳಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡಬೇಕು. ಅಲ್ಲಿ ಏನು 20% ಮತ್ತು 80% ಏನಿದೆ ಆ ರಿಸರ್ವೇಷನನ್ನು ಓಕೆ ಅವ್ರಿಗೆ ಸರಿಯಾದ ರೀತಿ ಅಂತ ಕೊಡಬೇಕು. ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಗಬೇಕು. ಆ ಸ್ಪೆಷಲ್ ಸ್ಟೇಟಸನ್ನು ಕೊಟ್ಟಿರತಕ್ಕಂಥ ಒಂದು ಉದ್ದೇಶ ಆ ಭಾಗ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗ, ಈಗ ಏನು ಕರಿತೀವಿ ಕಲ್ಯಾಣ ಕರ್ನಾಟಕ ಅಂತ, ಆ ಒಂದು ಭಾಗಕ್ಕೆ ತುಂಬ ಏನು ಹಿಂದುಳಿದ ಪ್ರದೇಶ ಅಂತ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಓಕೆ ರೀಷನ್ ಬರಪೀಡಿತ ಅಂತೇಳ್ಬಿಟ್ಟು ಏನು ವಿವಿಧ ಕಾರಣಗಳಿಂದ ಆ ಒಂದು ಭಾಗಕ್ಕೆ 371J ಕಾಲಂ ಮುಖಾಂತರ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ ಸಂವಿಧಾನ. ಓಕೆ, ಅದಕ್ಕೋಸ್ಕರ ಅದಕ್ಕೆ ಅವ್ರಿಗೇನು ಫೆಸಿಲಿಟಿ ಇದೆಯೋ ಅವೆಲ್ಲವನ್ನು ಕೂಡ ಅವ್ರಿಗೆ ಸಿಗಬೇಕು. ಆದ್ದರಿಂದ ಇವಾಗ ಅದು ಸಿಗ್ತಾ ಇಲ್ಲ ಅನ್ನೋದು ಆ ಭಾಗದ ಯುವಕರ ಒಂದು ಏನು ಅಳಲು. ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಬಟ್ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಸಮರ್ಪಕವಾದಂತಹ ಒಂದು ಏನು ಸೌಲಭ್ಯಗಳು ಅವರಿಗೆ ಸಿಗಬೇಕು. ಅವರ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಮತ್ತು ಅವರ ಒಂದು ಏನು ಹಣಕಾಸಿನ ಸ್ಥಿತಿಗತಿಗಳು ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ. ಸೊ ಇದೇ ಇವತ್ತಿನ ಈ ವಿಡಿಯೋನ ವಿಶೇಷತೆ. ಹೀಗೆ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.